ಫಾದರ್ ನನ್ ಬಗ್ಗೆ ಕೇಳಿದ್ರೆ ನಾನ್ ಕೇಳಿದೆ ಅಂತ ಹೇಳಮ್ಮ. ಓಕೆಮ್ಮ. ಕಾಲ್ ನೋವಿರೋದ್ರಿಂದ ಬರಕ್ಕಾಗ್ಲಿಲ್ಲ ಅಂತ ಫಾದರ್ ಹೇಳ್ಬಿಡು. ಓಕೆಮ್ಮ, ನಾನ್ ಹೇಳ್ತೀನಿ. ಈಗ್ಲೇ ಲೇಟ್ ಆಯ್ತು, ಬರ್ತೀಯ ಇಲ್ವೋ? ಎಷ್ಟೊತ್ತು ಮಾಡ್ತಾಳೆ ಇವಳು. ಅಜ್ಜಿ, ಹೋಗಿ ಬರ್ತೀನಿ. ಬಾಯ್ ಬಾಯ್. ಚರ್ಚ್ ಒಳಗೆ ಬರಲ್ವಾ? ಇಲ್ಲ, ನಾನ್ ಬರಲ್ಲ. ಇಷ್ಟು ದೂರ ಬಂದಿದ್ದೀರ ಅಲ್ವಾಪ್ಪ, ಬಂದ್ ಹೋಗಿ. ಇಲ್ಲ ಮಗಳೇ, ನನಗ್ ಸ್ವಲ್ಪ ಕೆಲ್ಸ ಇದೆ, ನೀವ್ ಹೋಗ್ ಬನ್ನಿ. ಮಾತ್ ಬಿಟ್ರೆ ಇನ್ನೇನ್ ಕೆಲ್ಸ ಇದೆ ನಿಮ್ಗೆ? ಹೋದ್ವಾರನು ನೀವ್ ಇಲ್ಲೇ ಕೂತಿದ್ರಿ, ಫಾದರ್ ಹುಡುಕ್ತಿದ್ರು. ನೀವ್ ಹೋಗಿ ಬಾ ಮಗಳೇ. ಬರಲ್ಲ ಅಂದ್ರೆ ಬೇಡ ಬಿಡಿ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ, ನ್ಯಾನ್ಸಿ. ಹಾಯ್, ಹೇಳಿ. ಎಲ್ಲಿದ್ಯಾ? ಮನೆಯಲ್ಲಿ. ಓ, ನಾನಿಲ್ಲಿ ಕ್ಲಾಸಲ್ಲಿ ಇದ್ದೀನಿ ರಿಹರ್ಸಲ್ಗೆ. ಏನು ಹೇಳಿ. ಕ್ಯಾನ್ ವಿ ಮೀಟ್ ಟುಡೇ? ಇಲ್ಲ, ಸ್ವಲ್ಪ ಕೆಲಸ ಇದೆ. ಓಕೆ, ನೋ ಪ್ರಾಬ್ಲಮ್. ಓ ಶೋರ್, ಅದರಲ್ಲೇನಿದೆ? ಇವಾಗ ಹೇಳ. ಓ ಸರಿ, ವಿಡಿಯೋ ಕಾಲ್ ಮಾಡ್ತೀನಿ. ಓಕೆ, ಕಟ್ ಮಾಡಿ. ಓಕೆ ಓಕೆ. ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ. ಓ ಬಾ ಮಗಳೇ. ಅಮ್ಮ, ನೀವು ಕೂತ್ಕೊಂಡಿರಿ, ನಾನು ಈಗಲೇ ಬರ್ತೀನಿ. ನಾವು ವಾಪಸ್ ಹೋಗ್ಬೇಕಾದ್ರೆ ಮಾರ್ಕೆಟ್ ಕಡೆಯಿಂದ ಹೋಗೋಣ. ಚರ್ಚ್ಗೆ ಹೋದ್ಮೇಲೆ ನಾ ಹಾ 2 ಕೆಜ್ ಬೀಫ್ ತಗೊಂಡು ಹೋಗ್ಬೇಕು, ಮತ್ತೆ ಆ ಜಾರ್ಜ್ ಬರೋ ಸಾಧ್ಯತೆ ಇದೆ. ಹಾ, ಕೂತ್ಕೊಳ್ಳಮ್ಮ.
ಲಾರಾಗೆ ಏನಾದರೂ ಡೆವಲಪ್ಮೆಂಟ್ ಕಾಣ್ತಿದ್ಯಾ? ಇಲ್ಲ, ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಚರ್ಚ್ಗೆ ಹೋಗೋದು, ಪ್ರಾರ್ಥನೆ ಮಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವು ಅವ್ರನ್ನ ಪ್ರೇಯರ್ ಕಳ್ಸಿದ್ರೆ ಹೇಗೆ? ಮೊದ್ಲೊಂದ್ಸಲ ಕರ್ಕೊಂಡು ಹೋಗಿದ್ವಲ್ಲ, ಏನ್ ಪ್ರಯೋಜನ ಆಯ್ತು? ಈಗ ಅಲ್ಲಿ ತುಂಬಾ ಫಾದರ್ಸ್ ಇದ್ದಾರೆ, ಏನೇ ಪ್ರಾಬ್ಲಮ್ಸ್ ಇದ್ರೂ ಸರಿ ಮಾಡ್ತಾರೆ. ಜೋಸೆಫ್, ಹೌದು, ನೀನ್ ಯಾಕೆ ಚರ್ಚ್ಗೆ ಹೋಗಲ್ಲ? ಅದು ಪಕ್ಕದಲ್ಲಿ ನನಗೊಂದು ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಅಮ್ಮನ್ ನೋಡ್ಕೊಂಡು ಮಿರ್ಲೆನ್ ನೋಡ್ಕೊಂಡು ಚರ್ಚ್ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಅಲ್ವಾ ಬೆನ್ಸಿ? ರೋಶ್ನಿ ಅಕ್ಕ ಮತ್ತೆ ಬೆರ್ಲಿನ್ ಬಂದಿದ್ದಾರೆ ಅನ್ಸುತ್ತೆ. ಎಷ್ಟಾಯ್ತು? 50 ರೂಪಾಯಿ. ತಗೊಳ್ಳಿ. ಜೈಶಂಕರ್. ಮಿರ್ಲೆ ಮಗಳೇ, ಕ್ಲಾಸಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗ್ ನಡೀತಾ ಇದೆ ಅಂಕಲ್. ಓ ಸರಿ, ತಗೊಂಡಿರೋದ್ಕಿಂತ ಈ ಸರಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಬೆನ್ಸಿ ಆಂಟಿ, ಇಲ್ಲಿ ಬನ್ನಿ ಮಾತಾಡೋಣ. ನೀನು ಲಾರಾ ನೆನ್ಸ್ಕೊಂಡು ಚಿಂತೆ ಮಾಡಬೇಡ. ನನ್ನ ಅಜ್ಜಿ ಹತ್ರ ಹೇಳಿದ್ದೀನಿ, ಅವನ್ನ ಧ್ಯಾನಕ್ಕೆ ಕರ್ಕೊಂಡು ಹೋಗೋದ್ರ ಬಗ್ಗೆ. ನನಗದ್ರಲ್ಲಿ ಯಾವ ನಂಬಿಕೆನೂ ಇಲ್ಲ ಅಂಕಲ್. ಡೋಂಟ್ ವರಿ ಆಂಟಿ. ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ? ಹೇಗಿದ್ದೀರಾ? ನನ್ನ ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಟಾಪ್ ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಂದ್ರಿ? ಹಲೋ ಮಿಸ್ಟರ್ ಜಾರ್ಜ್. ವಿತಿನ್ 15 ಮಿನಿಟ್ಸ್ ಐ ವಿಲ್ ಬಿ ದೇರ್. ಓಕೆ. ನಿಮ್ಮ ಟಾಪ್ ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಂದ್ರಿ? ಬಿಂಚಿ ಬಾ ಹೋಗೋಣ. ಹಾಗಿದ್ರೆ ಸರಿ, ನಾವು ಹೋಗ್ತೀವಿ. ಆಂಟಿ ನಾನು ಹೋಗಿ ಬರ್ತೀನಿ. ಅಕ್ಕ ಆಮೇಲೆ ಸಿಗೋಣ. ಸರ್, ಲಾಸ್ಟ್ ಕ್ಲಾಸ್ ನೀವೊಂದು ಫೀಲಿಂಗ್ ಸಾಂಗ್ ಹೇಳ್ಕೊಟ್ರಲ್ವಾ, ಅದನ್ನೇ ಹೇಳ್ಕೊಡಿ ಪ್ಲೀಸ್. ಅದಕ್ಕೇನ್ ಜಾಸ್ಮಿನ್, ಅನಿಸುತ್ತಿದೆ ಯಾಕೋ ಇಂದು ತಾನೆ. ಅದೇ ಹಾಡೋಣ. ರೆಡಿ? ಅನಿಸುತ್ತಿದೆ ಯಾಕೋ ಇಂದು ನೀನೇನನ್ನ ಬಳಳೆದು ನನಗಾಗಿ ಓಕೆ ಓಕೆ ದೆನ್ ನೆಕ್ಸ್ಟ್ ಸಂಡೇ ವಿ ವಿಲ್ ಬಿ ಪ್ರಾಕ್ಟಿಸಿಂಗ್ ಅನದರ್ ಸಾಂಗ್. ಓಕೆ ಬಾಯ್. ಫಾದರ್. ಏ, ಆ ಫ್ರಾನ್ಸಿಸ್ ಮುಲ್ಲೆಕಲ್ ಬಗ್ಗೆ ಏನೋ ವಿಷಯಗಳು ಕೇಳಿಬರ್ತಾ ಇರೋದು? ದೇವರ ಹತ್ರ ಹೀಗೆಲ್ಲ ಭಯಭಕ್ತಿ ಇಲ್ಲದೆ ಅವನಿಗೆ ಈ ಥರ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ. ಸುಮ್ಮನೆ ಬೇರೆಯವ್ರ ಮರ್ಯಾದೆನೂ ಹಾಳು ಮಾಡ್ತಾ ಇದ್ದಾನೆ. ಬರ್ತಾ ಬರ್ತಾ ವಿಶ್ವಾಸಿಗಳಿಗೆಲ್ಲ ಹಳೆ ರೀತಿ ಫಾದರ್ ಮೇಲೆ ನಂಬಿಕೆನೇ ಇಡ್ತಾ ಇಲ್ಲ ಫಾದರ್. ಅವ್ರದ್ದು ಯಾಕೋ ತಪ್ಪು ಅಂತ ಹೇಳ್ತೀಯಾ? ನಿಮಿಷಕ್ಕೆ 40 ಸರಿ ಅವನು ಕೇಳುವಂಥದ್ದು ಬಿಷಪ್ ಬಗ್ಗೆ, ಫಾದರ್ಸ್ ಬಗ್ಗೆ ರೇಗಿಸುವಂಥ ವಿಷಯನೇ ಅಲ್ವಾ ಅದು? ಆ ಸಿಸ್ಟರ್ ಜೇಸಿ ಕುಲವೆತ್ತರ್ ಬುಕ್ ಬಗ್ಗೆ ನೀವು ಕೇಳಿದ್ದೀರಲ್ಲ, ಎಲ್ಲ ಅದರಲ್ಲಿ ಓಪನ್ ಆಗೇ ಬರೆದಿದ್ದಾರೆ. ನಾನು ಓದಿದ್ದೀನಿ. ಸಿಸ್ಟರ್ ಬರೆದಿರೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ, ಎಲ್ಲ ಸತ್ಯನೇ ಅಲ್ವಾ ಅವ್ರು ಬರೆದಿರೋದು. ಫಾದರ್, ಫಾದರ್ ರೂಮ್ಗೆ ಹೋಗ್ಬಿಟ್ಟು ಫಾದರ್ನ ನೋಡ್ಬೇಕಾದ್ರೆ, ಇಲ್ಲ ಫಾದರ್ ನೀವು ದೊಡ್ಡ ಫಾದರ್ನ ನೋಡ್ಬೇಕಾದ್ರೆ ಒಂದು ಹೆಲ್ಪ್ ಮಾಡಬೇಕು. ಏನದು? ಅದು ಸೆಮಿನಾರ್ಗೆ ಸೇರಿರೋ ಹೊಸ ಹುಡುಗರಿಗೆ ಇದಕ್ಕೂ ಮುಂಚೆ ನಡೆದಿರೋ ಹಾಗೆ ಇಡೀ ದಿನಕ್ಕೆ 4 ಹೊತ್ತು ಅವ್ರಿಗೆಲ್ರಿಗೂ ಹಾಗಲಕಾಯಿ ಕಷಾಯ ಕೊಡ್ಬೇಕು ಅಂತ ಹೇಳ್ಬಿಡಿ. ಅವ್ರಿಗೆ ಬರೀ ಕಷಾಯ ಕೊಡಿ ಅಂತ ಹೇಳಿ ಏನೋ ಪ್ರಯೋಜನ? ಫಾದರ್, ನನಗೀಗಲೇ ಒಂದು ವಿಷಯ ಜ್ಞಾಪಕ ಆಯ್ತು. ನಿಮ್ಮ ಟ್ರಾವೆಲ್ ಟಿಕೆಟ್ ಇದೆಯಲ್ಲ, ಥಾಮಸ್ ಕೊಟ್ಟು ಹೋಗಿದ್ದಾರೆ. ನನಗೆ ಈಗಷ್ಟೇ ಹೇಳಿದೆಯಲ್ಲೋ ದಡ್ಡ, ನಾನು ಥಾಮಸ್ ಫಾದರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋ ಅನ್ಕೊಂಡಿದ್ದೆ. ಈಗ ನಾನು ಕಾಲ್ ಮಾಡಿದ್ರೆ ನನಗೆ ಅವಮಾನ ಆಗ್ತಾಯಿತ್ತು. ಅಯ್ಯೋ ಫಾದರ್, ನಾನು ಮರ್ತೋಗಿದ್ದೆ ಫಾದರ್. ಹೋಗು, ಆ ಟಿಕೆಟ್ನ ತಗೊಂಡು ಬಾ, ಇಲ್ಲ ಅಂದರೆ ಮತ್ತೆ ಮರ್ತೋಗ್ತೀಯ ನೀನು. ಸರಿ ಸರಿ. ಫಾದರ್, ಎಲ್ಲ ಕಲೆಕ್ಷನ್ಸ್ ಇದರಲ್ಲೇ ಇದೆ. ಇಡಿ ಇಲ್ಲಿ. ಥ್ಯಾಂಕ್ ಯು ಫಾದರ್. ಇದೇ ತರ ಪ್ರತಿದಿನ ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಸಂತೋಷವಾಗಿರುತ್ತೆ. ಏನ್ ಅಡಿಗೆ ಇದು?
ವಾಟ್ ಇಸ್ ದಿಸ್? ಬಾಯಲ್ಲಿಡೋಕ್ ಆಗ್ತಿಲ್ಲ ನೀವು ಮಾಡಿರೋದು. ಆತರ ಏನು ಇಲ್ವಲ್ಲಪ್ಪ. ನನ್ ಜೊತೆ ಮಾತ್ರ ಯಾಕೆ ಹೀಗಿದ್ದೀರಾ? ನೆಮ್ಮದಿಯಾಗಿ ಒಂದ್ ಪೆಗ್ಗುನು ಕುಡಿಯಕ್ಕಾಗಲ್ಲ, ಒಳ್ಳೆ ಊಟನೂ ಇಲ್ಲ. ಮೈ ಜೀಸಸ್, ಇವನ್ ಸ್ವಭಾವ ಸ್ವಲ್ಪ ಬದಲಾಯಿಸು. ಅಮ್ಮ ಅಮ್ಮ, ನೀವು ಊಟ ಮಾಡಿ. ಸ್ವಾಮಿ, ತಂದೆ, ಪರಮಾತ್ಮ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿರೋಂಗ್ ಮಾಡಪ್ಪ. ದಿನೂ ನಿಂಗೆ ಗೊತ್ತಾಯ್ತಾ ನಾನೇನು ಬೇಡ್ಕೊಂಡೆ ಅಂತ? ಅದು ಯಾವಾಗಲೂ ಗೊತ್ತಿರೋದೇ ಅಲ್ವಾ, ನಾನು ಮದುವೆ ಬಗ್ಗೆ ಅಲ್ವಾ? ಅಂತೂ ನಿನಗೆ ಅರ್ಥ ಆಯ್ತಲ್ವಾ? ನೀನು ಒಳ್ಳೆ ಸುಂದರಮ್ಮ. ಮುಂದಿನ ವರ್ಷದ ಜಾತ್ರೆಗೆ ಮುಂಚೆ ಈ ನಿನ್ ತಾಯಿ ಆಸೆನ ನೆರವೇರಿಸ್ತೇನೋ? ಓ ಅಮ್ಮ, ನಾನು ಕೇಳಿ ಕೇಳಿ ಸಾಕಾಗೋಯ್ತು. ಎಸ್ ಸರಿ ಇದನ್ನ ಹೇಳ್ತೀಯಾ? ಏನಂದ್ರೆ ಅದು ನಡೆಯೋ ಟೈಮಿಗೆ ನಡೆಯುತ್ತೆ, ಗೊತ್ತಾಯ್ತಾ? ಮತ್ತೇನಂದ್ರೆ ನಿಮ್ಮ ಅಸ್ಥಿನ ಹೇಗೆ ಗಂಗೆಲಿ ಬಿಡೋದು ಅಂತ. ಹೋಗ ಸರಿ ಬಾಮ್ಮ, ಊಟಕ್ಕೋಣ, ಹಸುವಾಗ್ತಿದೆ. ಇವನೊಬ್ಬ ಮದುವೆ ಎಲ್ಲ ಆಗತ್ತೆ ಬಿಡಮ್ಮ. ಅಪ್ಪ. ಏನು? ನನ್ಗಿವತ್ ಬೆಳಿಗ್ಗೆ ಡಾನ್ಸ್ ಪ್ರಾಕ್ಟೀಸ್ ಇದೆ, ಸ್ವಲ್ಪ ಟೈಮಾಗಿ ಹೋಗ್ಬೇಕು. ನನ್ನ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀರಾ? ನೀನ್ ಯಾವಾಗ್ಲೂ ಅಮ್ಮನ ಜೊತೆ ತಾನೇ ಹೋಗ್ತೀಯಾ, ನಾನು ಇವತ್ತು ಬೇರೆ ದಾರಿಲಿ ಹೋಗ್ತಿದ್ದೀನಿ. ನಿಮ್ಮ ಅಮ್ಮನ್ನೇ ಕೇಳು. ಮಗಳೇ, ಬೇಜಾರು ಮಾಡ್ಕೋಬೇಡ, ನಾನು ಡ್ರಾಪ್ ಮಾಡ್ತೀನಿ, ಬಾ. ಈ ಹುಡುಗನ್ಗೆ ಏನ್ ಇವತ್ತು ಇಷ್ಟೊಂದ್ ಅರ್ಜೆಂಟು? ಅಮ್ಮ, ಡೆಪ್ಯೂಟಿ ಮ್ಯಾನೇಜರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಬೇಕು ಹೋಗ್ಬೇಕು. ನೋಡು, ನಾನು ಇಡ್ಲಿ ಟೀ ಮಾಡಿಟ್ಟೆ. ಅಯ್ಯೋ ಬೇಡಮ್ಮ, ಟೀ ಆದ್ರೂ ಕುಡಿದು ಹೋಗೋ. ಬೆಳಿಗ್ಗೆ ಹೊತ್ತು ತಿಂಡಿ ತಿಂದಿಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಓ, ಈಗ ನನಗೇನಾಗಿದೆ, ಸರಿಯಾಗಿ ನೋಡಿ. ಮತ್ತೆ ನನಗೆ ಅಡ್ವೈಸ್ ಮಾಡಿ ಸಾಕು, ನೀವು ಸರಿಯಾದ ಟೈಮ್ಗೆ ಸರಿಯಾಗಿ ಊಟ ಮಾಡಿ, ಇಲ್ಲ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ನನ್ ಮುದ್ದು ಮೀನಾಕ್ಷಿ ಅಮ್ಮ, ನಾನು ಬರ್ತೇನೆ. ಈ ಪೇಪರ್ ಎತ್ಕೊಂಡಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಯಾಕೆ ಬೇಕು? ಏನ್ ಮುಟ್ಟಿ ಅಮ್ಮ, ಬೆಳಗ್ ಬೆಳಗ್ಗೆ ಕಂಪ್ಲೇಂಟು. ಇದೇನು ಹಿಂಗಾಗಿದೆ, ಸರಿಯಾಗಿ ನೀರು ಹಾಕೋದಿಲ್ವಾ? ಇಂಥ ಬಿಸಿಲಿಗೆ ಎಷ್ಟು ನೀರು ಹಾಕಿದ್ರು ಅಷ್ಟೇ. ಸೊಪ್ಪು, ಪಡವಲ್ಕಾಯಿ, ಬೀನ್ಸು ಎಲ್ಲ ಸುಟ್ಟೋಯ್ತು. ಮುಂದಿನ ಸಲ ಮಳೆ ಬಂದ್ರೇನೆ ಹಾಕೋದು, ಸುಮ್ಮನೆ ದುಡ್ಡು ಯಾಕೆ ಹಾಳು ಮಾಡೋದು? ನಾವು ಅದೆಲ್ಲ ಸರಿ ಮಾಡಿದ್ರೆ ಆಯ್ತು, ನಡೀರಿ ಒಳಗೆ. ಓ ಸರಿ. ನೋಡಪ್ಪ, ಬೆಳಿಗ್ಗೆ ಏನಾದ್ರೂ ತಿನ್ನೋದನ್ನ ಮರಿಬೇಡ. ಓ ಅಯ್ಯೋ ಅಮ್ಮ, ನಾನು ತಿಂತೀನಿ ಅಂತ ಹೇಳಿದ್ನಲ್ಲ, ಈಗಲೂ ಅವಳು ಚಿಕ್ಕ ಹುಡುಗಂಗೆ ಹೇಳ್ದಂಗೆ ಹೇಳ್ತೀರಾ? ಮಕ್ಕಳಿಷ್ಟೇ ದೊಡ್ಡವರಾದ್ರು ಅಮ್ಮಂಗೆ ಅವ್ರ ಮಕ್ಕಳೇ. ಸರಿಯಾದ ಸಮಯಕ್ಕೆ ತಿಂದಿಲ್ಲ ಅಂದ್ರೆ ಅದರಿಂದ ಬೇಜಾರಾಗೋದು ಅಪ್ಪ ಅಮ್ಮಂಗೆನೆ. ಅಮ್ಮ, ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಲೀವ್ ಹಾಕ್ಬೇಕಾಗತ್ತೆ. ನಾನು ತಿಂತೀನಿ ಬಿಡಮ್ಮ. ಸರಿ ಬರ್ಲಾ? ಹಲೋ.
ಬಾಯ್ ಮಗಳೇ. ಬಾಯ್. ನೀನು ಯಾಕೆ ಇಷ್ಟು ಲೇಟಾಗಿ ಬಂದೆ? ನಾನು ಆವಾಗಲೇ ಹೊರಟು ಬಿಟ್ಟೆ. ನಮ್ಮ ಅಮ್ಮ ಬರಕ್ಕೆ ಲೇಟ್ ಮಾಡಿ, ಇಲ್ಲ ಅಂದರೆ ಮಾತ್ರ ನೀನು ಟೈಮಿಗೆ ಬಂದ್ಬಿಟ್ಟೆ. ಅವ್ನು ನಿನ್ನೇ ನೋಡ್ತಾ ಇದ್ದಾನೆ ಅನ್ಸುತ್ತೆ. ನನ್ನನ್ನೆಲ್ಲ ನಿಮ್ಮನ್ನೇ ನೋಡ್ತಾ ಇರೋದಕ್ಕ. ಸರಿ ಹತ್ತೋ ಅಕ್ಕ. ಅವ್ನು ಗಾಡಿ ಸ್ಟಾರ್ಟ್ ಮಾಡ್ದ, ಇಲ್ಲೇ ಬರ್ತಿದ್ದಾನ? ಬಂದ್ರೆ ನಮ್ಗೇನು, ಹಾಗೆ ಹೋಗೋಕೆ ಹೇಳೋ ಅವಂಗೆ. ಆಹಾ ಕಿಲಾಡಿ.